ನನ್ನ ಅಭಿಪ್ರಾಯದಲ್ಲಿ ಜಾತಿಗಣತಿ ಮಾಡಿ ಆ ಮೂಲಕ ಮಿಸ್ರಾತಿ ಕೊಟ್ಟರು ಕೂಡ ಅವರದನ್ನ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರೇ ದೊಡ್ಡ ಒಂದೇ ನಿಮಿಷ ಬ್ರದರ್ ಮಿಸ್ರಾತಿ ವ್ಯವಸ್ಥೆ ಎಷ್ಟು ಪರ್ಸೆಂಟೇಜ್ ಅನುಕೂಲ ಆಗುತ್ತೆ ನಾನು ಹೇಳತಕ್ಕಂತದ್ದು ಎಸ್ ಈಗ ನೀವು ಎಸ್ಸಿ ಎಸ್ಟಿ ಕಮ್ಯುನಿಟಿಗಳಿಗೆ ಮಿಸ್ರಾತಿ ವ್ಯವಸ್ಥೆ ಕೊಟ್ಟಿದ್ದೇವೆ ಈಗ ಓಬಿಸಿ ನಲ್ಲೂ ಕೊಟ್ಟಿದ್ದೀರಿ ನೀವು ಸರ್ಕಾರದಲ್ಲಿ ಈಗ ಖಾಸಗಿನಲ್ಲಿ ಅದು ಮಿಸ್ರಾತಿದು ಲೆಕ್ಕಕ್ಕೆ ಬರೋದಿಲ್ಲ ಅನ್ವಯ ಆಗೋದಿಲ್ಲ ನೀವು ಸರ್ಕಾರದಲ್ಲಿ ಒಂದು ಕಡೆ ನೀವು ಸರ್ಕಾರದ ನೌಕರಿಯನ್ನ ಕೊಡತಕ್ಕಂತದಕ್ಕೆ ಈಗ ಆಲ್ರೆಡಿ ಕಡಿತಗೊಳಿಸ್ತಾ ಇದ್ದೀರಿ ಸರ್ಕಾರದಲ್ಲೂ ಸಹ ಔಟ್ ಸೋರ್ಸಸ್ ಇಂದ ಇವತ್ತು ನೀವು ಕೆಲಸಕ್ಕೆ ತಗೊಳ್ಳಿ ಅಂತಕಂತ ಒಂದು ತೀರ್ಮಾನಗಳನ್ನು ಮಾಡ್ತಾ ಇದ್ದೀರಿ ಈಗ ನೀವು ಯಾವ ಈ ಒಂದು ಜಾತಿ ಗಣತಿ ಮಾಡಿ ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ನೀವು ಮೀಸಲಾತಿ ಕೊಡೋದಾದರೆ ಒಂದು ಕಡೆ ನೀವು ಆ ಮೀಸಲಾತಿಯಿಂದ ಅವರಿಗೆ ಆಗತಕ್ಕಂತ ಎಲ್ಲ ಒಂದು ಅವಕಾಶಗಳೇನಿದೆ ಅದನ್ನ ಕಡಿತಗೊಳಿಸ್ತಾ ಇದ್ದೀರಿ ನೀವು ಈಗ ಇಷ್ಟು ವರ್ಷ ಎಸ್ ಟಿ ಎಸ್ ಸಿ ಎಸ್ ಸಿ ಎಸ್ ಟಿ ಕಮ್ಯುನಿಟಿಗೆ ಕೊಟ್ಟಿದ್ದೇವೆ ಅದನ್ನು ಪ್ರತಿಫಲ ಅದರಿಂದ ಪಡೆದವರು ಎಷ್ಟು ಜನ ಅದರಲ್ಲಿ ಎನ್ ಎಂ ಪಿ ಇವಾಗ ನೀವು ಹೇಳೋದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಎನ್ ಎಂ ಪಿ ರಾಷ್ಟ್ರೀಯ ನಗರೀಕರಣ ಸೊ ಆಲ್ಮೋಸ್ಟ್ ಇದು ಇಂಡೈರೆಕ್ಟಾಗಿ ಒಂಥರ ಸೆಮಿ ಖಾಸಗೀಕರಣ ಇದ್ದಂಗೆ ಇದು ಸೊ ನೀವು ಹೇಳೋದು ಇನ್ನೂ ಅವಕಾಶಗಳು ಕಮ್ಮಿ ಆಗ್ತಾನೆ ಹೋಗ್ತಾವೆ ಮೀಸಲಾತಿ ತೊಗೊಂಡು ಏನು ಮಾಡೋದು ಅಂತ ನೀವು ಹೇಳಿ ನನ್ನ ಪ್ರಶ್ನೆ ಅದು ಇಲ್ಲಿ ಪ್ರಶ್ನೆ ಎಲ್ಲ ನೀವು ಖಾಸಗಿಯವರಿಗೆ ಹೆಚ್ಚಿನ ಶಕ್ತಿ ತುಂಬಿಕೊಂಡು ಈಗ ಸರ್ಕಾರದ ನೌಕರಿ ಇರತಕ್ಕಂಥದ್ದನ್ನ ಈಗ 50-60% ಕಟ್ಟೆ ಮಾಡಿಬಿಟ್ಟಿದ್ದೀರಿ ಅಪಾಯಿಂಟ್ಮೆಂಟು ತಗೋತಾ ಇಲ್ಲ ಮೀಸಲಾತಿ ವ್ಯವಸ್ಥೆಯಲ್ಲಿ ನಿಮ್ಗೆ ಸಿಗ್ತಕ್ಕಂಥದ್ದು ಎಲ್ಲಿ ಒಂದು ಕಡೆ ರಾಜಕೀಯವಾಗಿ ಮೀಸಲಾತಿ ದೊರಕತಕ್ಕಂಥದ್ರಲ್ಲಿ ಒಂದು ಮೀಸಲಾತಿ ವ್ಯವಸ್ಥೆಯಲ್ಲಿ ಆ ಕಮ್ಯುನಿಟಿಗೆ ಸೇರಿದಂಥವ್ರು ಬರ್ಬೋದು ಇನ್ನೊಂದು ಕಡೆ ಸರ್ಕಾರದ ಒಂದು ನೌಕರಿಗೆ ಬಂದಾಗ ಒಂದು ಮೀಸಲಾತಿ ದೊರಕ್ಬೋದು ಶಿಕ್ಷಣಕ್ಕೆ ಬಂದಾಗ ಮೀಸಲಾತಿ ವ್ಯವಸ್ಥೆ ಆ ಒಂದು ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಎಷ್ಟು ಮಟ್ಟಿಗೆ ನಿಮ್ಮ ಕಾರ್ಯಕ್ರಮಗಳಿಗೆ ಆರ್ಥಿಕವಾಗಿ ನಿಮ್ಮ ಘೋಷಣೆ ಇದೆ ಅದನ್ನು ಎಷ್ಟು ಪರ್ಸೆಂಟೇಜು ನೀವು ಅನುಷ್ಠಾನಕ್ಕೆ ತಂದಿದ್ದೀರಿ